Hello, welcome back to my channel. ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಿಮ್ಮ ದೇಹದ ಒಳ್ಳೆ ಸ್ಟ್ರೆಂತ್ಗಾಗಿ ಮತ್ತು ನಿಮ್ಮ ಮಗುವಿನ ಬೆಳವಣಿಗೆ ಒಳ್ಳೆ ತೂಕಕ್ಕಾಗಿ ನೀವು ತುಂಬ ಚೆನ್ನಾಗಿ ಊಟ ಮಾಡಿರ್ತೀರಿ ಅದರಿಂದಾಯಿತು ಮತ್ತು ನಿಮ್ಮ ದೇಹದಲ್ಲಿನ ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದ ನಿಮ್ಮ ದೇಹದ ತೂಕ ತುಂಬ ಹೆಚ್ಚಾಗಿರುತ್ತೆ ಅದು ಡೆಲಿವರಿ ಆದಮೇಲೂ ಕಡಿಮೆನೇ ಆಗ್ತಿರಲ್ಲ ಯಾವ ರೀತಿ ವೇಟ್ ಇರುತ್ತೆ ಅದೇ ರೀತಿ ವೇಟ್ ಇರುತ್ತೆ ಅದನ್ನು ನೀವು ನಾರ್ಮಲ್ ನಿಮ್ಮ ಫಿಸಿಕ್ ಯಾವ ರೀತಿ ಮುಂಚೆ ಇತ್ತು ಅದಕ್ಕೆ ವಾಪಸ್ ಬರಬೇಕಾಗಿತ್ತು ಅಂತಂದರೆ ಯಾವೆಲ್ಲ ಒಂದಿಷ್ಟು ವಿಷಯಗಳು ನಿಮ್ಗೆ ಗೊತ್ತಿರಬೇಕು ಅನ್ನೋದ್ರ ಮೇಲೆ ಈ ವಿಡಿಯೋದಲ್ಲಿ ಡಿಸ್

ಡೆಟಾಕ್ಸ್ ಡೆಂಗ್ಸ್ ಅಂತಂದರೆ ನೀವು ನಿಮ್ಮ ಮನೆಯಲ್ಲೇ ಸಿಗುವಂಥ ಈ ಜೀರಿಗೆ ಮತ್ತು ಅಜ್ವನ ನೀರಲ್ಲಿ ಚೆನ್ನಾಗಿ ಕುದಿಸಿ ಅದರಲ್ಲಿ ಅದನ್ನು ನೀವು ಟೀ ಮುಖಾಂತರ ಅಂದರೆ ಬೆಳಗ್ಗೆ ಟೀ ಕುಡಿಯೋ ಬದಲು ಬೆಳಗ್ಗೆ ಮತ್ತು ಸಾಯಂಕಾಲ ಇದನ್ನು ಕುಡಿಯೋದರಿಂದ ನಿಮ್ಮ ದೇಹದಲ್ಲಿನ ಹೊಟ್ಟೆ ಆಯಿತು ಈ ಅನ್ನೆಸೆಸರಿ ಏನು ಫ್ಯಾಟ್ ಇರುತ್ತಲ್ಲ ಅದು ಬರ್ನ್ ಆಗೋಕ್ಕೆ ಸಹಾಯ ಆಗುತ್ತೆ ಈ ಜೀರಿಗೆ ಮತ್ತು ಅಜ್ವಾನ ನಿಮ್ಮ ದೇಹದ ತೂಕ ಇಳಿಸೋದು ಅಲ್ಲದೆ ನಿಮ್ಮ ಹಾಲಿನ ಉತ್ಪತ್ತಿ ಕೂಡ ಚೆನ್ನಾಗಿ ಮಾಡುತ್ತೆ ಆದಷ್ಟು ನೀವು ಹೈ ಆಗಿತ್ತು ನಿಮ್ಮ ದೇಹ ನಿಮ್ಮ ದೇಹದಲ್ಲಿ ಅನ್ನೆಸೆಸರಿ ಫ್ಯಾಟ್ ಏನಿರುತ್ತೆ ಫ್ಲಶ್ ಔಟ್ ಆಗುತ್ತೆ ಈ ರಿಂಕಲ್ಸ್ನ ಅವಾಯ್ಡ್ ಮಾಡ್ಬೋದು ಇವಾಗ ಸಮ್ಮರ್ ಇರೋದ್ರಿಂದ ನೀವು ಜೀರಿಗೆನ ಈ ಬಿಸಿ ಟೈಪ್ ಟೀ ಟೈಪ್ ಕುಡಿಯೋಕೆ ಇಷ್ಟ ಆಗ್ತಿದ್ದಿಲ್ಲ ಅಂತಂದರೆ ಒಂದು ಗ್ಲಾಸಲ್ಲಿ ಜೀರಿಗೆನ ಪುಡಿ ಮಾಡಿಟ್ಕೊಂಡು ಅದರಲ್ಲಿ ಒಂದು ಚೂರು ಚಿಟ್ಕೆ ಇಟ್ಟು ಬೆಲ್ಲ ಹಾಕೊಂಡು ಇಟ್ಕೊಂಡಿರಿ ಅದನ್ನ ಡೇ ಪೂರ್ತಿ ಸಿಪ್ಸಿಪ್ ಕುಡಿತಾವಂದ್ರೆ ನಿಮ್ಮ ದೇಹಕ್ಕೆ ತಂಪು ಕೂಡ ಆಗುತ್ತೆ ಈ ವೇಟ್ ರಿಡ್ಯೂಸ್ ಮಾಡೋಕ್ಕೆ ಕೂಡ ಸಹಾಯ ಆಗುತ್ತೆ ನೀವು ಜೀರಿಗೆ ಮತ್ತೆ ಅಜ್ವಾನ ಎರಡು ಮಿಕ್ಸ್ ಮಾಡಿನೂ ಡೆಟಾಕ್ಸ್ ಡ್ರಿಂಕ್ಸ್ ಮಾಡಿಕೊಂಡು ಅಂದರೆ ಮುಂಚೆ ಹೇಳಿದ್ನೆಲ್ಲ ಟೀ ಟೈಪು ಕುಡಿಬೋದು ಇಲ್ಲ ಅದೇ ಆಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕೂಡ ಕುಡಿಬೋದು ಇದನ್ನು ಅಟ್ಲೀಸ್ಟ್ ನೀವು ಒಂದು ಆರು ಏಳು ತಿಂಗಳು ತನೂ ಮೇಂಟೈನ್ ಮಾಡಿದರೆ ಅಂತಂದರೆ ನೀವೇ ಡಿಫ್ರೆನ್ಸ್ ಕಾಣ್ತಾ ಹೋಗ್ತೀರಿ ಸೆಕೆಂಡ್ ಟಿಪ್ ಹೆಲ್ದಿ ಡಯಟ್ ಆ್ಯಂಡ್ ಪ್ರಾಪರ್ ಡಯಟ್ ಹೌದು ಏನಿದು ಹೆಲ್ದಿ ಮತ್ತು ಪ್ರಾಪರ್ ಅಂತಿದಾರಲ್ಲ ಅಂತ ಅನ್ಕೋತಿರ್ಬೋದು ನೀವು ಇದೊಂದು ಪಾಯಿಂಟ್ ಯಾವಾಗಲೂ ನೆನಪಿಟ್ಕೊಳ್ಳಿ ಆರೋಗ್ಯಕರ ಊಟ ಯಾವಾಗಲೂ ನಿಮ್ಮ ತೂಕ ಹೆಚ್ಚು ಮಾಡೋದಿಲ್ಲ ಈ ಅನ್ಎಲ್ದಿ ಫುಡ್ ಏನು ಜಂಕ್ ಫುಡ್ ಆಯಿತು ಆಯ್ಲಿ ಫುಡ್ ಇವೇನು ನೀವು ಸೇವಿಸ್ತಿರಲ್ಲ ಇದರಿಂದನೇ ಪಟ್ಟನೆ ನಿಮ್ಮ ತೂಕ ಹೆಚ್ಚಾಗಕ್ಕೆ ಸಾಧ್ಯತೆಗಳು ಸೊ ಆದಷ್ಟು ನಿಮ್ಮ ತೂಕ ಕಡಿಮೆ ಆಗೋವರೆಗೂ ಒಂದಿಷ್ಟು ಈ ಜಂಕ್ ಫುಡ್ಸ್ ಅವಾಯ್ಡ್ ಮಾಡಿ ಮನೆಯಲ್ಲೆಲ್ಲ ಸ್ಟಾರ್ಟಿಂಗ್ ಬಾಣಂತಿಯರು ಅನ್ಕೊಂಡು ತುಂಬ ತುಪ್ಪ ಕೊಡ್ತಿರ್ತಾರೆ ಒಂದು ಎರಡೂವರೆ ತಿಂಗಳು ಮೂರು ತಿಂಗಳವರೆಗೂ ಅವ್ರು ಹೇಳಿದಾಗ ಕೇಳಿ ಅದರ ನಂತರ ಸ್ವಲ್ಪ ಸ್ವಲ್ಪ ಆಗಿ ತುಪ್ಪ ಕೂಡ ಅವಾಯ್ಡ್ ಮಾಡ್ತಾ ಬನ್ನಿ ಇದರಿಂದ ಕೂಡ ವೇಟ್ ಬೇಗ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ ತುಪ್ಪ ಬದಲು ಹಾಲು ಮೊಸರು ಸೇವಿಸ್ಬೋದು ಅದು ಫೈಬರ್ ರಿಚ್ ಇರುವಂಥ ಫುಡ್ಸ್ ಸೇವಿಸ್ತಾ ಬನ್ನಿ ಫೈಬರ್ ರಿಚ್ ಅಂತಂದರೆ ಡ್ರೈ ಫ್ರೂಟ್ಸ್ ಸೇವಿಸ್ತಾ ಬನ್ನಿ ಗ್ರೀನ್ ವೆಜಿಟೇಬಲ್ಸ್ ಆಯಿತು ಫ್ರೂಟ್ಸು ಇವು ಆರೋಗ್ಯಕರ ಊಟ ಸೇವಿಸ್ತಾ ಬನ್ನಿ ನೆಕ್ಸ್ಟ್ ಪ್ರಾಪರ್ ಡಯೆಟ್ ಅಂತ ಏನು ಹೇಳಿದ್ನಲ್ಲ ಕೆಲವೊಬ್ರು ಈ ತೂಕ ಇಳಿಸೋಕ್ಕೆ ಒಂದೊಂದು ಟೈಮು ಎರಡೇ ಟೈಮು ಊಟನೇ ಸ್ಕಿಪ್ ಮಾಡ್ತಾವಂತಾರೆ ಇದೊಂದು ತುಂಬ ಡೇಂಜರ್ ಅಂತಲೇ ಹೇಳ್ಬೋದು ನಿಮ್ಮ ಯಾವಾಗ್ಲೂ ಎಷ್ಟು ಮೂರು ಟೈಮು ನಾಲ್ಕು ಟೈಮು ಏನು ಸ್ವಲ್ಪ ಸ್ವಲ್ಪ ತಿಂತಿರ್ತಿಲ್ಲ ಅದನ್ನೇ ಮೇಂಟೈನ್ ಮಾಡ್ತಾ ಬನ್ನಿ ನೀವು ಎಷ್ಟು ಊಟ ಏನಾದರೂ ಸ್ಕಿಪ್ ಮಾಡ್ತೀರಿ ಆ ಸಂದರ್ಭದಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಇದೆಲ್ಲ ರಿಲೀಸ್ ಆಗಿ ಎಸಿಡಿಟಿ ಆಗೋ ಚಾನ್ಸಸ್ ಇರುತ್ತೆ ಇನ್ನೂ ಜಾಸ್ತಿ ಆಗಿ ಫ್ಯಾಟ್ ಅದೆಲ್ಲ ಶೇಖರಣೆ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ತುಂಬ ಜಾಸ್ತಿ ಒಂದೇ ಟೈಮ್ ತಿನ್ನೋ ಬದಲು ಸ್ವಲ್ಪ ಸ್ವಲ್ಪ ಊಟನ ಸ್ಪ್ಲಿಟ್ ಮಾಡಿಕೊಂಡು ತಿಂತಾ ಬನ್ನಿ ಒಂದು ಒಳ್ಳೆಯ ಲೈಫ್ ಸ್ಟೈಲ್ ಮೇಂಟೈನ್ ಬನ್ನಿ ಅದಷ್ಟು ಆ್ಯಕ್ಟಿವ್ ಆಗಿರಿ ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರಿ ಅಷ್ಟು ನಿಮ್ಮ ದೇಹದ ತೂಕ ಇಳಿಸೋಕೆ ಕೂಡ ಸಹಾಯ ಆಗುತ್ತೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಮೆಂಟಲಿ ಕೂಡ ನೀವು ತುಂಬ ಆ್ಯಕ್ಟಿವ್ ಆಗಿರ್ತೀರಿ ಯಾವುದೇ ರೀತಿ ಟೆನ್ಷನ್ ಅದೆಲ್ಲ ಆಗ್ತಿರಲ್ಲ ಇವಾಗ ಸ್ಟಾರ್ಟಿಂಗ್ ಕೆಲವೊಬ್ಬರಿಗೆ ಈ ಪೋಸ್ಟ್ ಮಾರ್ಟಮ್ ಡಿ ಡಿಪ್ರೆಷನಲ್ಲಿ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಬರೀ ನೀವು ನಿಮ್ಮ ಮಗು ಬರೀ ಇದೇ ಅದೇ ಗುಂಗಲ್ಲಿ ಇರೋದರಿಂದ ಏನಪ್ಪ ಎಲ್ಲ ಕಷ್ಟ ನನಗೆ ಇದಾವೇನೋ ಅಂತ ಅನಿಸ್ತಿರ್ತಿ ಅಷ್ಟೊಂದು ಕೆಲವೊಬ್ರು ಎಲ್ಲ ಹೋಗೋ ಚಾನ್ಸಸ್ ಇರುತ್ತೆ ಸೊ ಆದಷ್ಟು ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು ಅರ್ಧ ಅರ್ಧ ಗಂಟೆ ವಾಕಿಂಗ್ ಮಾಡ್ತಾ ಬನ್ನಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ತನ ಜಸ್ಟ್ ವಾಕಿಂಗ್ ಅದನ್ನು ಮಾಡ್ತಾ ಬನ್ನಿ ನಿಮ್ದು ಏನಾದರೂ ಸೀಸನ್ ಇನ್ ಡೆಲಿವರಿ ಅದೆಲ್ಲ ಆಗಿತ್ತು ಅಂತ ನಿಮ್ಮ ಡಾಕ್ಟರ್ ಪರ್ಮಿಷನ್ ಕೇಳಿ ಸ್ಲೋ ಆಗಿ ಸ್ಮಾಲ್ ಸ್ಮಾಲ್ ಎಕ್ಸಸೈಸಸ್ ಸ್ಟಾರ್ಟ್ ಮಾಡ್ತಾ ಬನ್ನಿ ಯೋಗ ಮಾಡಿ ಯೋಗ ಮಾಡೋದರಿಂದ ಅಂತೂ ತುಂಬ ಬೆನಿಫಿಟ್ಸ್ ಇದಾವೆ ಅದರಲ್ಲೂ ಬ್ರೀದ್ ಇನ್ ಮಾಡಿದ್ರೆ ಈ ಹೊಟ್ಟೆ ಸುತ್ತಲಿರೋ ಏನು ಫ್ಯಾಟ್ ಏನಿರುತ್ತಲ್ಲ ಅದು ಕೂಡ ಬೇಗ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಬರೀ ಒಂದೇ ರೂಮಲ್ಲಿ ಕೂತ್ಕೊಂಡು ಮೊಬೈಲ್ ನೋಡೋದಾಯಿತು ಟಿ ವಿ ಎಲ್ಲ ನೋಡೋದು ಈ ರೀತಿ ಲೈಫ್ ಸ್ಟೈಲ್ ಇಟ್ಕೊಳಕ್ಕೆ ಹೋಗ್ಬೇಡಿ ಯಾವಾಗಲೂ ಆ್ಯಕ್ಟಿವ್ ಆಗಿರಿ ಆ್ಯಕ್ಟಿವ್ ಆಗಿದ್ದಷ್ಟು ನಿಮ್ಮ ಲೈಫ್ ಕೂಡ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಒಂದು ಒಳ್ಳೆಯ ನಿದ್ದೆ ಮಾಡಿ ನೀವು ತುಂಬ ಚೆನ್ನಾಗಿ ಅಟ್ಲೀಸ್ಟ್ ಏಳರಿಂದ ಎಂಟು ಗಂಟೆಗಳ ಕಾಲ ನಿಮ್ಮ ದೇಹಕ್ಕೆ ತುಂಬ ಮುಖ್ಯವಾಗಿರುತ್ತೆ ನಿದ್ದೆ ನಿಮ್ಮ ಮಗು ಏನಾದರೂ ನೈಟ್ ಸ್ವಲ್ಪ ಕಿರಿಕಿರಿ ಮಾಡ್ತಿತ್ತು ಅಂತಂದರೆ ಡೇ ಟೈಮಲ್ಲಿ ನಿಮ್ಮ ಮಗು ಯಾವಾಗ ಮಲಗಿರುತ್ತೆ ಯಾವಾಗ ಮಲಗಕ್ಕೆ ಟ್ರೈ ಮಾಡಿ ಈ ಮನೆಯಲ್ಲಿ ಯಾರ್ದಾದ್ರೂ ಹೆಲ್ಪ್ ಅದೆಲ್ಲ ತಗೊಳ್ಳಿ ತುಂಬ ನೀವು ನಿದ್ದೆ ಅದೆಲ್ಲ ಗಿಡೋದರಿಂದ ಕೂಡ ನಿಮ್ಮ ಮೆಂಟಲಿ ತುಂಬ ಡಿಸ್ಟರ್ಬ್ ಆಗ್ತೀರಿ ಈ ಓವರ್ ವೇಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಇದಿಷ್ಟು ಮುಖ್ಯ ಪಾಯಿಂಟ್ಸ್ಗಳ್ ನೀವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಮ ಡೆಲಿವರಿ ಏನಾದರೂ ಒಂದು ತಿಂಗಳು ಅದೆಲ್ಲ ಆಗಿತ್ತು ಅಂತಂದರೆ ನೀವು ಇವಾಗ ಪೋಸ್ಟ್ ಪ್ರೆಗ್ನೆನ್ಸಿ ಬೆಲ್ಟ್ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೋದು ಅದರಿಂದ ಏನೆಲ್ಲ ಲಾಭಗಳಿದ್ದಾವೆ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದ್ರ ಮೇಲೆ ನನ್ನ ಚಾನಲಲ್ಲಿ ಆಲ್ರೆಡಿ ಈ ವಿಡಿಯೋಸ್ಗಳಿದ್ದಾವೆ ಅದನ್ನೊಂದ್ಸರಿ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಸಹಾಯ ಆಗುತ್ತೆ ಸೊ ಇದೇ ರೀತಿ ನನ್ನ ಚಾನೆಲ್ನಲ್ಲಿ ನಾನು ರೆಗ್ಯುಲರಾಗಿ ಬಾಣಂತಿ ಆರೈಕೆ ಹೇಗೆ ಮಾಡ್ಕೋಬೇಕು ಬಾಣಂತಿ ಆಹಾರ ಹೇಗಿರಬೇಕು ನಿಮ್ಮ ಮಗುವಿನ ಆರೈಕೆ ಹೇಗೆ ಮಾಡಬೇಕು ಇವೆಲ್ಲದ ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ಗಳು ಮಾಡ್ತಾ ಇರ್ತೇನೆ ವೀಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಮಾಹಿತಿ ನಿಮ್ಮೆಲ್ಲರಿಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು